ಬೆಳೆ ಇಳಿಕೆ ಮಾಡೋಂಥದ್ದಾಗಬೇಕು, ಬೇರೆ ಬೇರೆ ಬಿಲ್ಗಳು ನಿಲ್ಲಿಸೋಕ್ಕೆ ಅನಾನುಕೂಲತೆ ಮಾಡೋವಂಥದ್ದು. ಮಿನಿಸ್ಟ್ರುಗಳು ತಮ್ಮ ಬಿಲ್ಗಳನ್ನು ಎಂಡೋರ್ಸ್ ಮಾಡೋಂಥ ಮಟ್ಟಕ್ಕೆ ತಂದು ಇವತ್ತು ಇಟ್ಟಿದ್ದಾರೆ. ಈ ರೀತಿ ಈ ಸರ್ಕಾರ ಭ್ರಷ್ಟಾಚಾರ, ಬೆಲೆ ಏರಿಕೆ, ಗ್ಯಾರಂಟಿಗೆ ಮಾತನ್ನು ತಪ್ಪಿ ಕೆಲಸ ಮಾಡ್ತಿರುವಂಥ ಸರ್ಕಾರವನ್ನು ಖಂಡಿಸಿ ಹೋರಾಟವನ್ನು ಮಾಡೋಂಥದ್ದಾಗುತ್ತೆ. ಇನ್ನು ಮಿಕ್ಕಿದ ನಮ್ಮ ಇಡೀ ಇಂಡಸ್ಟ್ರಿಗಳು ಇವತ್ತು ಇನ್ಪುಟ್ ಕಾಸ್ಟಲ್ಲಿ ಇಡೀ ವಿಶ್ವದ ಜೊತೆಯಲ್ಲಿ ಸ್ಪರ್ಧೆ ಮಾಡೋಕ್ಕಾಗ್ತಿಲ್ಲ. ಇವತ್ತೆಲ್ಲ ಕರೆಂಟ್ ಬಿಲ್ ಜಾಸ್ತಿ ಆಗಿರೋದ್ರಿಂದ ಇವತ್ತು ಭಾಳ ಅನಾನುಕೂಲತೆ ಎಲ್ಲ ಕ್ಷೇತ್ರಕ್ಕೂ, ವಿಶೇಷವಾಗಿ ಇಂಡಸ್ಟ್ರಿಗಳಿಗಂತೂ ಭಾಳ ದೊಡ್ಡ ಅನಾನುಕೂಲತೆ. ಸಾಮಾನ್ಯ ಮನುಷ್ಯಗಂತೂ ಈ ಭಾರವನ್ನು ತಡ್ಕೊಳ್ಳಿಕ್ಕಾಗ್ತಿಲ್ಲ. ಹಾಗಾಗಿ ಇವೆಲ್ಲ ವಿಚಾರದಲ್ಲೂ ನಮ್ಮ ಪಕ್ಷದಿಂದ ಹೋರಾಟವನ್ನು ಮಾಡುವಂಥದ್ದಾಗುತ್ತೆ. ಜನ ಜಾಗೃತಿ ಇದು ಪ್ರಥಮ ಹಂತದ ಒಂದು ಪ್ರಾರಂಭ ಆಗ್ತಿರುವಂಥದ್ದು. ಇದನ್ನು ಕಾಲಕ್ರಮೇಣ ಇವತ್ತು ಎಲ್ಲ ಕ್ಷೇತ್ರಕ್ಕೂ ವಿಸ್ತರಣೆ ಆಗುವಂಥದ್ದಾಗುತ್ತೆ, ಎಲ್ಲ ಸೆಕ್ಟರ್ ವೈಸ್ ಮಾಡುವಂಥದ್ದಾಗುತ್ತೆ. ಸೊ ಪ್ರತಿಯೊಂದು ಏನು ಸಮಸ್ಯೆಗೆ ಒಳಗಾಗಿರುವಂಥ ಪ್ರತಿಯೊಂದು ವರ್ಗದವ್ರನ್ನೂ ಜಾಗೃತಿಯನ್ನು ಮೂಡಿಸಿ ಇನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡುವಂಥದ್ದಾಗುತ್ತೆ, ಹಂತಂತವಾಗಿ ಜಾಸ್ತಿ ಮಾಡುತ್ತೆ. ಒಳಗೆ ಎಲ್ಲ ನಮ್ಮ ಇನ್ನು ಇವತ್ತು ಒಳಗೆ 4ನೇ ತಾರೀಕು ಇವತ್ತೇನು ಗವರ್ನರ್ ಅಡ್ರೆಸ್ ಇರುತ್ತೆ. ಸೊ ಇಲ್ಲಿ ಲೀಡರ್ ಆಫ್ ದ ಅಪೋಸಿಷನ್ ಘೋಷಣೆ ಆಗ್ತಾರೆ. ಅವ್ರ ನಾಯಕತ್ವದಲ್ಲಿ ಯಾರು ಲೀಡರ್ ಆಫ್ ದ ಅಪೋಸಿಷನ್ ಘೋಷಣೆ ಆಗ್ತದೆ ಅವ್ರ ನಾಯಕತ್ವದಲ್ಲಿ ಮಾಡ್ತೀವಿ. ಹೊರಗೂ ಮಾಡ್ತೀವಿ, ಒಳಗೂ ಮಾಡ್ತೀವಿ, ಎಲ್ಲ ಕೌನ್ಸಿಲಲ್ಲೂ ಮಾಡ್ತೀವಿ, ಸದನದಲ್ಲೂ ಮಾಡ್ತೀವಿ, ಎಲ್ಲ ನಾಯಕತ್ವ ಘೋಷಣೆ ಆಗುತ್ತೆ. ಸೊ ಹಾಗಾಗಿ ಆತಂಕ ಬೇಡ. ಕಾಂಗ್ರೆಸ್ಗೆ ನೋಡಿಯಪ್ಪ, ಸಿ ಬಿಫೋರ್ ದ ಸೆಷನ್ ಕುಡ್ ಸ್ಟಾರ್ಟ್, ಸೆಷನ್ ಸ್ಟಾರ್ಟ್ ಆಗೋ ಮುಂಚೆ ಲೀಡರ್ ಆಫ್ ದ ಅಪೋಸಿಷನ್ ನೇಮಕ ಆಗುವಂಥದ್ದಿಂದ ಸೆಷನ್ ಪ್ರಾರಂಭ ಆಗ್ತಿದೆ. ನಮ್ಮ ಲೀಡರ್ ಆಫ್ ದ ಅಪೋಸಿಷನ್ ನೇಮಕ ಆಗಂಥದ್ದಾಗುತ್ತೆ. ನಾವು ಸರ್ಕಾರ ನಡೆಸಿರೋದಕ್ಕೆ ಪ್ರಥಮದಿಂದಲೇ ಅವ್ರಿಗೊಬ್ಬರು ಮುಖ್ಯಮಂತ್ರಿ ನಿಶ್ಚಯ ಮಾಡೋಕ್ಕೆ ಎಷ್ಟು ದಿನ ಬೇಕಾಯಿತು ತಮಗೆ ಗೊತ್ತಿದೆ. ಸರ್ಕಾರ ನಡೆಸಬೇಕಾಗಿದ್ರೆ ಪ್ರಥಮ ದಿನವೇ ಮುಖ್ಯಮಂತ್ರಿ ನಿಶ್ಚಯ ಆಗಬೇಕಿತ್ತು. ಮುಖ್ಯಮಂತ್ರಿ ಸರ್ಕಾರ ನಡೆಸೋರು ಇಷ್ಟು ಸಮಯ ತಗೊಂಡಿರೋರು, ಇವತ್ತು ನಮಗೆ ಲೀಡರ್ ಆಫ್ ದ ಅಪೋಸಿಷನ್ ಸದನ ನಡೀತಿರ್ಬೇಕಾದ್ರೆ ನಮ್ಗೆ ಬೇಕಾಗಿದೆ. ಆ ನಾಯಕತ್ವನ ನಮ್ಮ ಪಕ್ಷದಲ್ಲೆಲ್ಲ ಸಾಕಷ್ಟು ಅದಕ್ಕೆ ಪ್ರತಿಭೆ ಮತ್ತು ಜವಾಬ್ದಾರಿ ಮತ್ತು ಉತ್ತಮ ನಾಯಕತ್ವ ಇರುವಂಥ ಎಲ್ಲ ನಾಯಕರುಗಳಿದ್ದಾರೆ. ಅವ್ರು ನಮ್ಮ ಬಗ್ಗೆ ಚಿಂತೆ ಮಾಡೋದು ಬೇಡ. ಅವ್ರು ಕೊಟ್ಟಂಥ ಗ್ಯಾರಂಟಿಗಳು, ಅವ್ರು ಕೊಟ್ಟಂಥ ಗ್ಯಾರಂಟಿ ಅವರ ಕಣ್ಣು ಮುಂದೆನೇ ಇದೆ. ಅವ್ರ ಕನ್ನಡಿ ಇಟ್ಕೊಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ. ಆ ವಿಡಿಯೋಗಳು ಏನು ಅವ್ರು ಮಾತಾಡಿರುವಂಥ ಸಾಕ್ಷಿ, ಅವ್ರು ಮಾತಾಡಿರೋ ಹೇಳಿರುವಂಥ ಗ್ಯಾರಂಟಿ ಕಾರ್ಡ್ಗಳು ಅವ್ರ ಕಣ್ಣು ಮುಂದೆನೇ ಇದೆ. ಇವ್ರು ಇನ್ನೇನು ಮಾಡ್ತಿಲ್ಲ ಈ ಸರ್ಕಾರದಲ್ಲಿ, ಏನಾದ್ರು ಒಂದು ಒಳ್ಳೆ ಕೆಲಸಗಳಾಗ್ತಿದೆಯಾ? ಗ್ಯಾರಂಟಿ ಏನು ಹೇಳಿದ್ರು ಆ ಗ್ಯಾರಂಟಿ ಅನುಷ್ಠಾನ ಮಾಡಲಿಕ್ಕೆ ಇಷ್ಟು ಕಷ್ಟಪಡ್ತಿದ್ದಾರೆ. ಇವ್ರು ನಮ್ಮ ಕಡೆ ನೋಡೋಂಥದ್ದಕ್ಕೆ ಇನ್ನೊಂದು ಮುಳುಗೋಗಿದ್ದಾರೆ. ಅವರು ಮುಳುಗಿ ಗ್ಯಾರಂಟಿ ಆ ಭಾರದಲ್ಲಿ ಮುಳುಗೋಗಿರೋರು ಇನ್ನು ಮೇಲ್ಗೆ ತೇಳ್ತಿಲ್ಲ. ಮೊದಲು ತೇಲಕ್ಕೆ ಪ್ರಯತ್ನ ಮಾಡಲಿ, ಈಜಕ್ಕೆ ಪ್ರಯತ್ನ ಮಾಡಲಿ, ಮುಳುಗಿರೋರು ಮೇಲೆ ಬರಲಿ ಫಸ್ಟ್, ಮತ್ತು ನಮ್ಮ ಕಡೆ ನೋಡೋಕ್ಕಿರಲಿ. ಕಾಂಗ್ರೆಸ್ ಪಕ್ಷ ಬಿ ಜೆ ಪಿಗೆ ಹೇಳೋವಂಥ ನೈತಿಕತೆ ಮೌಲ್ಯಗಳು ಮತ್ತು ಅವ್ರಿಗೆ ಏನು ಇವತ್ತಿನ ಪರಿಸ್ಥಿತಿಯಲ್ಲಿ ಅವ್ರಿಗೆ ಹೇಳೋವಂಥದ್ದು ಯಾವುದೇ ನೈತಿಕತೆ ಇಲ್ಲ, ಯಾವುದೇ ರೀತಿಯಾದಂಥ ಅವಕಾಶಗಳು ಇಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ.